ಏನಂದ್ರೆ ನಾವು ಹೇಳದ ಹಾಗೆ ಸೋಮವಾರ ಆದೇಶ ಬರುತ್ತೆ ಹಾಗೆ ಇಲ್ಲಿ ಆಗೋದು ಭಾರಿ ಕಷ್ಟ, ಹೈಕೋರ್ಟ್ ನಲ್ಲಿ ಇದು ಕೇಕ್ ವಾಕ್ ಆಗಬಹುದು ಅಂತ ನಾವು ಹೇಳಿದ್ವಿ. ಹೌದು, ಹಾಗಂತ ದರ್ಶನ್ ಅವ್ರಿಗೆ ಬೇಲ್ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ ಉದ್ದೇಶ ಅಲ್ಲ ಆ ವಿಚಾರಣೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದು. ಮತ್ತೆ ತಮಗ್ ಗೊತ್ತಿರೋ ಹಾಗೆ ಮೊದಲನೇ ದಿನವೇ ಈ ಪ್ರಕರಣ ಆಗಿದ್ದ ಮೊದಲನೇ ಎರಡನೇ ಮೂರು ನಾಲ್ಕನೇ ದಿನದಲ್ಲೇನೆ ರವಿಕುಮಾರ್ಗೆ ಬೇಲ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳಿದ್ದೆ. ಹೌದು, ಆರೋಪಿ ಎಂಟಕ್ಕೆ ಈಸಿ ಬೇಲ್ ಅಂತ. ಹಾಗಾದ್ರೆ ಅರ್ಥ ಏನು ಅಂದ್ರೆ, ಇವಾಗ ಜಡ್ಜ್ ಬೇಲ್ ಕೊಟ್ಟಿರುವಂತದ್ದು ಕೊಡದೇ ಇರುವಂತದ್ದು ಏನಕ್ಕೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಬಹುದು ಯಾರ್ಯಾರು ರೇಣುಕಾ ಸ್ವಾಮಿಯನ್ನ ದೇಹವನ್ನ ಮುಟ್ಟಿದಾರೋ ಅಂದ್ರೆ ಹಲ್ಲೆ ಮಾಡಿದಾರೋ, ಒಂದೇಟ್ ಇರ್ಬೋದು ಎರಡೇಟ್ ಇರ್ಬೋದು ಕರೆಂಟ್ ಕೊಟ್ಟಿರ್ಬೋದು ಆರೋಪವನ್ನ, ಅಥವಾ ಎಲ್ಲೋ ಹೊಡೆದಿರ್ಬೋದು ಎದೆ ಮೇಲೆ ಹೊಡೆದಿರ್ಬೋದು ನಿಂತಿರ್ಬೋದು, ಆ ರೀತಿ ಯಾರ್ಯಾರು ಆಕ್ಷನ್ಸ್ ಗಳನ್ನ ಮಾಡಿದಾರೋ ಅವ್ರ ಎಲ್ಲರ ಬೇಲ್ ನನ್ನ ರಿಜೆಕ್ಟ್ ಮಾಡಿದ್ದಾರೆ. ಯಾರ್ಯಾರು ಅವ್ರಿಗೆ ಒಂದು ಏಟು ಹೊಡೆದಿಲ್ವೋ ಬರೇ ಆ ಕ್ರೈಮ್ ನಲ್ಲಿ ಪಾಲ್ಗೊಂಡಿದಾರೋ ಅಂದ್ರೆ ಹೆಣವನ್ನ ಸಾಕಿಸುವಂತದ್ದು ಆಮೇಲೆ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳ್ತಿರೋಂಥದ್ದು, ಅಥವಾ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದಿರುವಂತದ್ದು ಹೊಡೆದಿರ ಹಾಗೆ, ಅವ್ರಿಗೆಲ್ರಿಗೂ ಕೂಡ ಬೇಲ್ ಅನ್ನ ಈಸಿ ಆಗಿ ಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ವಾಟ್ ಆ ನ್ಯಾಯಾಲಯ ಆ ನ್ಯಾಯಾಧೀಶರು ನೋಡ್ತಾ ಇರೋಂತ ರೀತಿ. ಈಗ ಏನ್ ಹೇಳ್ತಾರೆ, ದರ್ಶನ್ ಒಡೆದಕ್ಕೆ ಪ್ರಾಣ ಪಕ್ಷಿ ಹಾರೋಯ್ತು ಅನ್ನೋದನ್ನ ತಗೊಳಕಾಗಲ್ಲ, ಅಥವಾ ಯಾರೋ ಒಬ್ಬ ಎರಡೇಟ್ ಹೊಡೆದ್ಬಿಟ್ಟ ಅದಕ್ಕೆ ಅವನು ಬೇಲ್ ಕೊಡಿ ಅಂತಾನು ಹೇಳ್ತಿಲ್ಲ. ಯಾರು ಹೊಡೆದಿದಾರೋ ಹಲ್ಲೆವನ್ನ ಒಂದೇಟ್ ಮಾಡಿದ್ರೆ ಅವರೆಲ್ಲರೂ ಕೂಡ ನಿರಾಕರಣೆ ಮಾಡಿರೋದೇ ಈ ವಿಷಯ. ಪವಿತ್ರ ಕೂಡ ಚಪ್ಪಲಿ ಹೊಡಿತಾರೆ, ದರ್ಶನ್ ಅವ್ರು ಹೊಡಿತಾರೆ, ಮಿಕ್ಕಿದವರೆಲ್ಲರೂ ಕೂಡ ಹೊಡಿತಾರೆ, ಒಬ್ರು ಕರೆಂಟ್ ಕೊಡ್ತಾರೆ. ಸೊ ಆ ರೀತಿ ನೋಡಿದೆ. ಮತ್ತೆ ಇದ್ರಲ್ಲಿ ಸಿ ವಿ ನಾಗೇಶ್ ಅವರು ಸೋತ್ರು ಪ್ರಸನ್ನ ಕುಮಾರ್ ಗೆದ್ರು ಅನ್ನೋಂಥದ್ದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಯಾಕೆಂದ್ರೆ ಕೇಸ್ ಅನ್ನೋಂಥದ್ದೇ ಹೀಗೆ ಸರ್, ಪ್ರಕರಣ ಅನ್ನೋದೇ ಹೀಗೆ. ಮತ್ತೆ ಎಲ್ರಿಗೂ ಗೊತ್ತಿರುವಂತದ್ದೇ ಸರ್, ಅವ್ರಿಗೆ ಬೇಲ್ ಆಗಲ್ಲ ಅಂತ ಹೇಳಿ ನಾವು ನಿಜವಾಗ್ಲೂ ಸಿ ವಿ ನಾಗೇಶ್ ಅವ್ರಿಗೆ ಅಭಿನಂದನೆ ಮಾಡ್ಬೇಕು ಈ ವಿಷಯದಲ್ಲಿ. ಯಾಕೆಂದ್ರೆ ಇಲ್ಲಿ ಬೇಲ್ ಆಗಲ್ಲ ಅನ್ನೋಂಥದ್ದು ಸೆಷನ್ ಕೋರ್ಟ್ ನಲ್ಲಿ ಆಗಲ್ಲ ಅನ್ನೋದು ಕೂಡ ಎಲ್ರಿಗೂ ತಿಳಿದಂತದ್ದು ಕೂಡ ಇಷ್ಟು ವಾದವನ್ನ ಮಂಡನೆ ಮಾಡಿದಾರಲ್ಲ, ಎರಡು ಮೂರು ದಿನ ವಾದ ಮಂಡನೆ ಮಾಡಿ ಆ ಪ್ರಕರಣವನ್ನ ಎತ್ತಿದಾರಲ್ಲ, ಅಂದ್ರೆ ಹಾನೆಸ್ಟ್ ಆಗಿ ದರ್ಶನ್ ಅವರ ಪರ ನಿಂತಿದ್ದಾರೆ ವಕೀಲರು ಅನ್ನೋದು ತೋರಿಸ್ಕೊಡುತ್ತೆ ಸರ್. ಓಕೆ, ಎರಡನೇದು ಇವತ್ತು A8 ವಕೀಲರು ಒಂದ್ ಮಾಧ್ಯಮದಲ್ಲಿ ರೆಡ್ಡಿ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಅವ್ರೇನ್ ಮಾತಾಡಿದ್ರು ಅಂದ್ರೆ ಮಾಧ್ಯಮದಲ್ಲಿ ಅವ್ರು ಬೇಲ್ ಕೊಟ್ಟಿದ್ದಾರೆ ರವಿಕುಮಾರ್ ಗೆ, ಬೇಲ್ ಆಗಿದೆ, ನಾನು ಬೇಲ್ಗೆ ಸೀಮಿತವಾದಷ್ಟೇನೆ ವಾದ ಮಾಡಿದೀನಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಸಿ ವಿ ನಾಗೇಶ್ ಅವರು ಒಳಗಡೆ ಹೋಗಿ ವಾದವನ್ನ ಮಾಡಿದ್ದಾರೆ ಬೇರೆ ಚಾರ್ಜ್ ಶೀಟ್ ನಲ್ಲಿ ಅನ್ನೋಂಥದ್ದ, ಅಥವಾ ಏನ್ ಮೆಸೇಜ್ ಕೊಡಕ್ಕೋಸ್ಕರ ಅದನ್ನ ಹೇಳಿದ್ರೆ ಗೊತ್ತಿಲ್ಲ. ಸೊ ಸಿ ವಿ ನಾಗೇಶ್ ಅವ್ರು ಮಾಡಿರುವಂತ ವಾದದಲ್ಲಿ ಏನಿದೆ ಅಂದ್ರೆ, ಚಾರ್ಜ್ ಶೀಟ್ ನಲ್ಲಿ ಏನೇನು ತಪ್ಪುಗಳಾಗಿದಾವೋ, ಏನೇನು ಏನಂತ ಹೇಳ್ತಾರೆ ರಿಮಾರ್ಕ್ಸ್ ಗಳಾಗಿದಾವೋ ಅದನ್ನೆಲ್ಲ ಎತ್ತಿ ಹಿಡಿದು ತೋರ್ಸಕ್ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ಅಂದ್ರೆ ಪ್ರಕರಣದಲ್ಲಿ ಪೊಲೀಸರು ಎಲ್ಲವೂ ಕೂಡ ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ಇಲ್ಲಿ ಯಾವುದು ಕೂಡ ಸಾಕ್ಷಿ ಆಧಾರಗಳಿಲ್ಲ, ಐ ವಿಟ್ನೆಸ್ ಗಳಿಲ್ಲ, ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಲ್ಲಿ ನಿಂತಿರುವಂತ ಕೇಸ್ ಆಗಿರೋದ್ರಿಂದ ಈ ರೀತಿ ತಪ್ಪಾಗಿದೆ ಅನ್ನೋದನ್ನ ಎತ್ತಿ ಹಿಡಿಯೋಕೋಸ್ಕರ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ತುಂಬಾನೇ ಒಳಗಡೆ ಹೋಗಿ ಬಂದ್ರು, ಈಜ್ಕೊಂಡು ಬಂದ್ರು. ಆದ್ರೆ ಕುಮಾರ್ ಅವೆಲ್ಲವನ್ನೂ ಕೂಡ ಸಾಕ್ಷಿ ಯಾತ್ರಗಳ ಮುಖಾಂತರ ಹೇಳ್ತಾರೆ. ಫಾರ್ ಅನ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ವ್ಯಕ್ತಿ ಪುರೀತ್ ಕುಮಾರ್ ಅಂತ ಅವನು ಗೋವಾಗ ಹೋಗೇ ಇಲ್ಲ, ಅವನು ಇಲ್ಲೇ ಇದ್ದ ಅಂತ ವಾದವನ್ನ ಸಿ ವಿ ನಾಗೇಶ್ವರ್ ಹೇಳಿದ್ರು. ಆ ಪೂರ್ಕವಾಗಿ ಯಾರೇ ಸಾಕ್ಷಿಗಳನ್ನ ಕಲ್ಸಿಲ್ಲ, ಡಿನೇ ಮಾಡಿದ್ರು ಚಾರ್ಜ್ ಶೀಟ್ ಅಲ್ಲಿ ಇರೋದನ್ನ ಸುಳ್ಳು ಅಂತ ಹೇಳಿದ್ರು. ಆದ್ರೆ ಸತ್ಯ ಯಾವ್ದು ಅನ್ನೋದನ್ನ ತೋರ್ಸಕ್ಕಾಗಿಲ್ಲ ನೋಡಿ ಹೇಗಿದೆ ಅಲ್ವಾ. ಟವರ್ನ ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕುಂತ್ಕೊಂಡು ಬರ್ದಿದ್ದಾನೆ ಅಂತ ಹೇಳಿದ್ರು. ಯಾರು ಬರ್ದಿದ್ದಾನೆ, ಯಾವ ಕಾನ್ಸ್ಟೇಬಲ್ ಬರ್ದಾನೆ ಅಂತ ಹೆಸರು ಹೇಳಕ್ಕಾಗಿಲ್ಲ. ಯಾವ ಮೊಬೈಲ್ ಅಲ್ಲಿ ಎಲ್ಲಿಂದ ನೋಡಿ ಯಾವತ್ತು ನೋಡಿ ಅದನ್ನ ಬರ್ದಿದ್ದಾರೆ ಅಂತ ಹೇಳಕ್ಕಾಗ್ತಿಲ್ಲ. ಸೊ ಮೇಲ್ನೋಟಕ್ಕೆ ಎಲ್ಲಾ ಡಿನೇ ಮಾಡಿದರೆ ಆತರ ಆಗಿಲ್ಲ ಈ ತರ ಆಗಿಲ್ಲ ಅಂತ, ಹಾಗಾಗಿ ಕೋರ್ಟು ಅದನ್ನ ಪರಿಗಣಿಸಕ್ಕಾಗಿಲ್ಲ. ಇವಾಗ ಅಕಸ್ಮಾತ್ ದರ್ಶನ್ ಅವರು ಘಟನೆ ನಡೆದಿದ್ದ ದಿನ ಮೈಸೂರು ಹೋಟ್ಲ್ ಅಲ್ಲಿ ರೂಮ್ ಮಾಡ್ಕೊಂಡು ಮಲಗಿದ್ರು ಅಂತ ಅನ್ಕೊಳ್ಳಿ, ಆ ದಾಖಲಾತಿಯನ್ನ ಏನಾದ್ರೂ ತಗೊಂಬಂದು ಕೊಟ್ಟಿದ್ರೆ ನೋಡ್ರಿ ಇಂಥ ದಿನ ಅವರಲ್ಲಿ ಇರ್ಲಿಲ್ಲ, ಅವ್ರು ಮೈಸೂರಲ್ಲಿ ಇದ್ರು, ಇವರೆಲ್ಲ ಸುಳ್ಳು ಮಾಡಿ ಫಿಕ್ಸ್ ಮಾಡ್ತಿದ್ದಾರೆ, ಆಕ್ಚುಯಲ್ ಆಗಿ ದರ್ಶನ್ ಇದ್ದಿದ್ದು ಮೈಸೂರು ಹೋಟ್ಲ್ನಲ್ಲಿ ರೂಮ್ ಅವರ ಬುಕ್ ಆಗಿದೆ ನೋಡಿ ಅವರಲ್ಲಿ ಇದ್ರು ಅಂದ್ರೆ ಇಟ್ ಇಸ್ ಗ್ರೌಂಡ್ ಫಾರ್ ಎ ಬೇಲ್. ಕರೆಕ್ಟ್ ಅಲ್ವಾ? ಹೌದು.
ಸೊ ಹಾಗಾಗಿ ಇಂಥವನ್ನೆಲ್ಲನೂ ಬಿಟ್ಟು ಬೇರೆ ರೀತಿಯಾಗಿ ಕೊಟ್ಟಿರುವಂತ ವಾದವನ್ನು ಮಾಡಿದಾಗ ಎಲ್ಲೋ ಸಿವಿ ನಾಗೇಶ್ವರ ಇದ್ ಮಾಡ್ತಾರೆ. ಹಾಗಾದ್ರೆ ಸಿವಿ ನಾಗೇಶ್ವರ ಇದು ಬಿಟ್ಟು ಇನ್ನೇನು ವಾದ ಮಾಡಬೇಕಾಗಿತ್ತು? ಇವಾಗ ಯಾರೇ ವಕೀಲರಾಗಿದ್ರು ಕೂಡ ಚಾರ್ಜ್ ಶೀಟ್ ಒಳಗಡೆ ಹೋಗಿದಾರಲ್ಲ ಆರೋಪಿ ಎಂಟರ್ ವಕೀಲರು ಕೂಡ ಚಾರ್ಜ್ ಶೀಟ್ ಒಳಗಡೆ ಅವರು ಕೊಲೆ ಮಾಡಿಲ್ಲ ಸ್ವಾಮಿ, ಅವರು ಅದನ್ನ ಕೊಲೆ ಮಾಡಿಲ್ಲ ಅಂತಾನೆ ತಾನು ಹೇಳಿರೋದು. ಹೌದು, ಅವ್ರು ಹೇಗಾದ್ರು ಚಾರ್ಜ್ ಶೀಟ್ ಒಳಗಡೆ ಹೋಗಿ ಹೇಳಿರುವಂತದ್ದು. ಸೊ ಹಾಗಾಗಿ ಇದು ಸೋಲು ಅಲ್ಲ ಗೆಲುವು ಅಲ್ಲ, ಫಸ್ಟ್ ಸ್ಟೆಪ್ ಅಲ್ಲ ಅಲ್ಲ ಆ ಫಸ್ಟ್ ಸ್ಟೆಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರಸನ್ನ ಕುಮಾರ್ ಅವ್ರು ಮುಂದೆ ಹೋದ್ರು ಅಂತ ಹೇಳಿದೆ ಅಷ್ಟೇ, ಸೋಲು ಅಂತ ಹೇಳಕ್ ಆಗಲ್ಲ. ಹೌದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ, ಬರೀ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ ಪೊಲೀಸರು ಕೂಡ ಸಮಾಧಾನ ಆಗಿರುತ್ತೆ, ಎಲ್ಲಪ್ಪ ಇದು ಬೇಲ್ ಆಗ್ಬಿಡ್ತು ಅಂತ. ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗೆಲ್ಲ ಒಂದ್ ಕಡೆ ಇನ್ನ ಒಂಚೂರು ಶಕ್ತಿ ಸಿಕ್ಕಿರುತ್ತೆ ಅನ್ನೋದು ಇದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಸಂತೋಷ್ ಸರ್, ದರ್ಶನ್ ಅವರಿಗೆ ಬೆನ್ನು ನೋವಿದೆ ಅಂತ ಒಂದು ಮಾಹಿತಿ ಬರ್ತಾ ಇದಾವೆ. ಬಿಪಿ ಶುಗರ್ ಕಮ್ಮಿ ಆಗಿದೆ, ಈ ರೀತಿ ಆಗಿದೆ ಅಂತ ಎಲ್ಲ ಬರ್ತಾ ಇದಾವೆ. ಇನ್ನೂ ಒಂದ್ ಕಡೆ ಇವೆಲ್ಲವೂ ಕೂಡ ಅವರಿಗೆ ಸುಳ್ಳು ಹೇಳ್ತಿದ್ದಾರೆ, ಬೆಂಗಳೂರಿಗೆ ವರ್ಗಾವಣೆ ಆಗಕ್ಕೆ ಹೇಳಕ್ಕೆ ಬರಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಕೆಲವರ ಒಂದು ಮಾತಾಗಿದೆ. ಹೌದು ಹೌದು, ನಾನು ಇದನ್ನ ಧಿಕ್ಕರಿಸ್ತೀನಿ ಸರ್. ಯಾಕೆಂದ್ರೆ ಯಾರೋ ಒಬ್ಬ ಕೆಳಗಡೆ ಬಿದ್ದಾನೆ ಅಂತ ಹೇಳಿ, ಹಳ್ಳಿಗೆ ಬಿದ್ದಾನೆ ಅಂತ ಹೇಳಿ ಎಲ್ಲವೂ ಕಲ್ಲು ಹೊಡಿಬಾರ್ದು. ದರ್ಶನ್ ಅವರಿಗೆ ಬೆನ್ನು ಇದೆಯೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲ. ಅವ್ರಿಗೆ ಇದೆಯೋ ಇಲ್ವೋ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೌದು, ಅದನ್ನ ಬೇಲ್ ತೊಳಗೋಸ್ಕರ ನಡಕಾಡ್ತಿದ್ದಾರೆ ಅಂತ ಹೇಳಿ ಮಾತಾಡೋದು, ಪ್ರಸ್ತಾವನೆ ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳೋದು ನನ್ನ ಅಭಿಪ್ರಾಯ. ಕಾನೂನಿನಲ್ಲಿ ನೋಡಿ, ಅವ್ರಿಗೆ ಭೂತ ಕಾಣಿಸ್ತು ಅಥವಾ ಆತ್ಮ ಕಾಣಿಸ್ತು ಅನ್ನೋದಕ್ಕೆ ಬೇಲ್ ಆಗಲ್ಲ, ಅದನ್ನ ಅವ್ರು ಕೊಡಕ್ಕಾಗಲ್ಲ ಕೋರ್ಟ್. ಆದ್ರೆ ಬೆನ್ನು ನೋವು ಇರುವಂತದ್ದು ಮೆಡಿಕಲಿ ಪ್ರೂವ್ ಆಗ್ತವೆ, ಅದನ್ನ ಅಲ್ಲಿ ಕೊಡದೇ ಇರುವಂತ ಟ್ರೀಟ್ಮೆಂಟ್ ನಾವ್ ಇಲ್ಲಿ ಕೊಡ್ತೀವಿ, ಬೆಂಗಳೂರಲ್ಲಿ ಕೊಡ್ತೀವಿ ಅನ್ನೋದನ್ನು ಕೂಡ ಜಡ್ಜ್ ಕೇಳ್ತಾರೆ. ಏನಪ್ಪ ಬಳ್ಳಾರಿಲ್ ಅಂತ ಏನಿಲ್ಲ ಅಪ್ಪ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಬೆನ್ನು ನೋವು ಆಗಿರುವಂತದ್ದು, ಬೆಂಗಳೂರಲ್ಲೇ ಇರುವಂತದ್ದು ಏನಿಲ್ಲ ಅನ್ನೋ ರೀತಿ ಎಲ್ಲವೂ ವಾದ ವಿವಾದಗಳು ಆಗ್ತವೆ. ಹಾಗಾಗಿ ಯಾರೋ ಒಬ್ರು ಬಿದ್ದಾರೆ ಅಂತ ಒಡೆಯೋದು ಕೂಡ ಅದು ಒಳ್ಳೆಯವರ ಲಕ್ಷಣ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾನಿನ್ನು ಪರವಾಗಿ ಅಥವಾ ವಿರೋಧವಾಗಿ ಮಾತಾಡ್ತಿಲ್ಲ, ನೀವು ಅಷ್ಟೇ, ನೀವು ಕೂಡ ಇದನ್ನ ಒಪ್ತೀರಿ ಅಂತ ಅನ್ಸುತ್ತೆ ನನಗೆ. ಲಿಸನ್ ಟು ದಿ ಕೋರ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಈಗ ಆಯ್ತು, ಇವತ್ತು ಬೇಲ್ ರಿಜೆಕ್ಟ್ ಆಯ್ತು, ಇದೆಲ್ಲ ಆಯ್ತು, ವಾಟ್ ನೆಕ್ಸ್ಟ್ ಅನ್ನೋದು ಅವರ ಅಭಿಮಾನಿಗಳಿಗೆ ಇರುವಂತಹ ಪ್ರಶ್ನೆ, ಪ್ರಮುಖವಾದ ಪ್ರಶ್ನೆ ಏನಾಗುತ್ತೆ ಮುಂದೆ, ಮುಂದಿನ ನಡೆ ಏನು ಅಂತ. ಮುಂದಿನ ನಡೆ ಸರ್, ಈ ಕಾಪೀಸ್ಗಳು ಬರ್ತವೆ, ರಿಜೆಕ್ಟ್ ಆಗಿರುವಂತ ಕಾಪೀಸ್ ತಗೊಂತಾರೆ, ಇದ್ರ ಜೊತೆ ಬೇಲ್ ಕಾಪಿ ಅಪ್ಲಿಕೇಶನ್ ಹಾಕೊಂತಾರೆ, ಎಲ್ಲವನ್ನು ಹಾಕಿ ಹೈಕೋರ್ಟ್ಗೆ ಏನು ಪ್ರಾಬ್ಲಿ ನನ್ನ ಅನ್ಸೋ ಮಟ್ಟಿಗೆ ಗುರುವಾರ ಫೈಲ್ ಆಗ್ಬೋದು ಅಥವಾ ಶುಕ್ರವಾರ, ಈ ವಾರದಲ್ಲಿ ಫೈಲ್ ಆಗುತ್ತೆ, ನಾಳೆ ಕಾಪಿ ಬರುತ್ತೆ, ಬುಧವಾರ ಗುರುವಾರ ಫೈಲ್ ಆಗ್ಬಿಟ್ಟು ನಂಬರ್ ಬರುತ್ತೆ. ಮತ್ತೆ ಮಾಧ್ಯಮಕ್ಕೆ ಎಲ್ಲವೂ ಗೊತ್ತಾಗುತ್ತೆ ಹೈಕೋರ್ಟ್ ನಲ್ಲಿ ಫೈಲ್ ಆಗಿದೆ ಅಂತ. ಹೈಕೋರ್ಟ್ ನಲ್ಲಿ ಮೋಸ್ಟ್ಲಿ ಶುಕ್ರವಾರ ಮೆಮೋ ಹಾಕ್ತಾರೆ, ಸೋಮವಾರ ಕೋರ್ಟ್ ಮುಂದೆ ಬರ್ಬೋದು. ಸೋಮವಾರ ಕೋರ್ಟ್ ಬಂದಾಗ ಮೊದಲನೇ ದಿನ ಬೇಲ್ ಆಗಲ್ಲ ಸರ್, ಮೊದಲನೇ ದಿನ ಫಾರ್ ಅಬ್ಜೆಕ್ಷನ್ ಅಂತ ಹೋಗುತ್ತೆ, ಒಂದು ವಾರ ಅಬ್ಜೆಕ್ಷನ್ ಅಂತ ಹೋಗುತ್ತೆ. ಒಂದು ವಾರ ಅಬ್ಜೆಕ್ಷನ್ ಅಂತ ಹೋದ್ರೆ ಪೊಲೀಸರು ಕೇಸ್ ಡೈರಿಯನ್ನ ಹೈಕೋರ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕೊಡ್ಬೇಕು, ಆಮೇಲೆ ಅಲ್ಲಿ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದ್ಮೇಲೆ ಅದು ಬಂದ್ಮೇಲೆ ಒಂದು ವಾರ ಆದ್ಮೇಲೆ ಅವತ್ತಿನ ದಿನ ವಾದ ವಿವಾದ ಇರ್ತವೆ, ಅವತ್ತೇ ವಾದ ವಿವಾದ ಕೇಳಿ ಅವತ್ತೇ ಆರ್ಡರ್ ಆಗ್ಬಿಡುತ್ತೆ ಸರ್. ಇಲ್ಲಿ ವಾದ ಆದೇಶಕ್ಕೆ ಹೈಕೋರ್ಟ್ ನಲ್ಲಿ ಎರಡು ದಿನ ಮೂರು ದಿನ ಹೋಗಲ್ಲ, ಅಲ್ಲೇ ಅಲ್ಲೇ ಆ ಸ್ಪಾಟ್ ಅಲ್ಲೇ ಆರ್ಡರ್ ಆಗುತ್ತೆ, ಆ ಸ್ಪಾಟ್ ಅಲ್ಲೇ ಆರ್ಡರ್ ಆಗುತ್ತೆ. ಅಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗ್ಬೋದು ಅಥವಾ ಮುಂದೆ ಹೋಗ್ಬೋದು. ನಾನು ಹೇಳಿದ್ವಲ್ಲ ಸರ್, ಸ್ವಲ್ಪ ಸಮಯ ಕೊಟ್ಟು ಹೋದ್ರೆ ಬೇಲ್ ಆಗ್ಬೋದೇನೋ. ಯಾಕಂದ್ರೆ ಏನಾಗುತ್ತೆ ವಕೀಲರಿಗೆ ಏನಾಗುತ್ತೆ ಅಂದ್ರೆ ಸರ್, ವಕೀಲರಿಗೆ ಗೊತ್ತಿರುತ್ತೆ ಸ್ವಲ್ಪ ಸಮಯ ಕೊಟ್ಟು ಹೋಗ್ಬೇಕು ಅಂತೇಳಿ. ಎಲ್ಲೋ ಒಂದು ಕಡೆ ಕಕ್ಷಿದಾರ್ಗಳು ಜೈಲಲ್ಲಿ ಇರುವಂತವ್ರ ಒಂದು ಒತ್ತಡವನ್ನ ತೋಡಕ್ಕಾಗಲ್ಲ. ಯಾಕೆ ಲೇಟು? ಇವತ್ತು ನನಗನ್ಸಿರೋ ಮಟ್ಟಿಗೆ ಪ್ರದೋಷಿನ ಅಡ್ವೊಕೇಟ್ಗಳಿಗಂತೂ ಬಹಳ ತೊಂದರೆ ಆಗಿರುತ್ತವೆ. ಯಾಕಂದ್ರೆ ಈಗಾಗಲೇ ಎಲ್ರಿಗೂ ಕೂಡ ವಾದ ವಿವಾದ ಆಗಿ ಆದೇಶ ಕೊಟ್ಟೋಗಿರುತ್ತೆ, ಪ್ರದೋಷ ಅವ್ರದ್ದು ಇನ್ನೂ ಆರ್ಡರ್ ಆರ್ಗ್ಯುಮೆಂಟ್ ಆಗಿರಲ್ಲ, ಹಾಗಾಗಿ ಅವ್ರು ಒತ್ತಡ ಅವನ್ ಮಾಡಿರ್ತಾರೆ, ಏನ್ ಸರ್ ಅವ್ರದೆಲ್ಲ ಹಂಗ್ ಮುಂದೆ ಉಂಟು ನಮ್ದಾಗಿಲ್ಲ ಅಂತ. ಸೊ ಆ ರೀತಿ ಅವರ ಒಂದು ಈ ಕಕ್ಷಿದಾರಗಳು ಹೇಳುವಂತ ಮಾತುಗಳು ಸರ್, ಇವ್ ಲಾಯರ್ಗೆ ಬಿಟ್ಬಿಡ್ಬೇಕು ಇಂಥವನ್ನೆಲ್ಲ. ಹೌದು ಸರ್, 25-40 ವರ್ಷ ನಮ್ ವಯಸ್ಸಷ್ಟು ಅವರು ಕೋರ್ಟಿನ ಅನುಭವ ಇರ್ತವೆ, ಅವ್ರು ಗೊತ್ತಿರುತ್ತೆ ರೈಟ್ ಟೈಮ್ ಯಾವಾಗ ಹೋಗ್ಬೇಕಾಗತ್ತೆ ಅನ್ನೋದು. ಅಂದ್ರೆ ನೀವ್ ಹೇಳೋ ರೀತಿ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ದಿನ, ಒಂದ್ ಒಂದ್ ತಿಂಗಳು ಮಟ್ಟಿಗೆ ಇವರು ಹೈಕೋರ್ಟ್ ಹೋಗದೆ ಇರೋದೇ ಒಳ್ಳೇದು. ನಾವ್ ಹೇಳೋದು ವಕೀಲರಲ್ಲಿ ಮಾತಿರ್ತಾರೆ, ಬೇಲ್ ಕೊಡುವಂತ ಬೆಂಚ್ ಬರ್ಲಿ ಅಂತ ಹೇಳ್ತೀವಿ.
ಅಂದ್ರೆ ಬೆಂಚ್ಗಳ ಮೇಲೂ ಕೂಡ ಡಿಪೆಂಡ್ ಆಗ್ತದೆ. ಅಂದ್ರೆ ಯಾವ ನ್ಯಾಯಾಧೀಶರು ಇದಾರೆ ಅನ್ನೋಂಥದ್ದು. ಕೆಲವು ನ್ಯಾಯಾಧೀಶರು ತುಂಬಾ ಕಠಿಣವಾಗಿ ಬೇಲ್ ಕೊಡ್ಲೇಬಾರ್ದು ಅಂತ ಒಂದು ಇದು ಮಾಡ್ತಾರೆ. ಕೆಲವು ನ್ಯಾಯಾಧೀಶರು ಲಿಬರ್ಟಿ ಇಟ್ಕೊಂತಾರೆ, ಇದಕ್ಕೆಲ್ಲ ಕೊಡ್ಬೋದ್ಬಿಟ್ರೆ ಎಷ್ಟು ದಿನ ಇದ್ರೆ ಜೈಲಲ್ಲಿ, ಆರ್ ತಿಂಗಳು ಸ್ವಾಮಿ, ಏನ್ ಅಫೆನ್ಸ್, 420 ಚಾರ್ಜ್ ಶೀಟ್ ಆಗಿದ್ಯಾ, ಸರಿ, ಬೇರೆ ವಾದವನ್ನ ಕೇಳದೇ ಇಲ್ಲ, ಕೊಡ್ಬೋದ್ಬಿಟ್ರಿ ಅಂತ ಅಷ್ಟೇ. ಸೊ ಈ ರೀತಿನು ಒಂದು ಬೆಂಚ್ಗಳು ಇರ್ತವೆ. ಸೊ ಇಂತ ಒಂದು ನ್ಯಾಯಾಧೀಶರು ಬರ್ಲಿ ಇರೋ ಅಂತ ಕಾಯ್ದು ಹಾಕುವಂತ ಟ್ಯಾಲೆಂಟ್ಸ್ಗಳು ಕೂಡ ನಾವು ಮಾಡ್ತೀವಿ, ಬೆಲ್ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ಇವಾಗ ಇರೋದು ಎರಡೇ ಆಪ್ಷನ್, ಒಂದು ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಸೊ ಕಾಲವನ್ನ ಕಿಲ್ ಮಾಡಿ ಎಲ್ಲೋ ಒಂದ್ ಕಡೆ ಸಮಾಧಾನವಾಗಿ ಒಂದ್ ಎರಡು ತಿಂಗಳು ದರ್ಶನ ನೋಡಿ ಸುಮ್ಮನೆ ಇದ್ದು ಅದ ನಂತರ ಹೈಕೋರ್ಟ್ ಹೋದ್ರೆ 100% ಆಚೆ ಬರ್ತದೆ ಸರ್, ಇಮಿಡಿಯೇಟ್ ಆಗಿ ಹೋಗಬಾರದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.